誰誰ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ 351ನೇ ವರ್ಷದ ಆರಾಧನಾ ಮಹೋತ್ಸವ ಇಂದಿನಿಂದ ವಿಶೇಷವಾಗಿ ಪ್ರಾರಂಭವಾಗಿದೆ. 7 ದಿನಗಳ ಕಾರ್ಯಕ್ರಮ ಸಪ್ತರಾತ್ರೋತ್ಸವ ಎಂಬುದಾಗಿ ಕರೆದಿದ್ದರೂ ಕೂಡ ವಿಶೇಷವಾಗಿ 3 ದಿನಗಳಿಗೆ ಇಲ್ಲಿ ಪ್ರಾಧಾನ್ಯತೆ ಇದೆ. ಒಂದು ಪೂರ್ವಾರಾಧನೆ, ಒಂದು ಮಧ್ಯಾರಾಧನೆ, ಇನ್ನೊಂದು ಉತ್ತರಾರಾಧನೆ. 12ನೇ ತಾರೀಕು ಪೂರ್ವಾರಾಧನೆ. ಪೂರ್ವಾರಾಧನೆಯ ವಿಶೇಷತೆ ಏನು ಅಂತಂದರೆ, ಪ್ರಾತಃ ಸುಮಾರು 4-4.5 ಗಂಟೆಗೆ ತುಂಗಭದ್ರಾ ನದಿಯಿಂದ ಶುದ್ಧವಾಗಿ ತಂದಂತಹ ನೀರಿನ ಅಭಿಷೇಕ ನಡೀತದೆ. ಅದಕ್ಕೆ ನಿರ್ಮಾಲ್ಯ ವಿಸರ್ಜನೆ ಅಂತ ಕರೀತಾರೆ. ನಿರ್ಮಾಲ್ಯ ವಿಸರ್ಜನೆ ಮಾಡುವುದರ ಮೂಲಕವಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಓಂ ಶ್ರೀ ರಾಘವೇಂದ್ರ ಎನ್ನುವ ಮಂತ್ರವನ್ನೇ ಅಭಿಮಂತ್ರಿಸಿ ಅಭಿಷೇಕವನ್ನು ಮಾಡಿ ಅದನ್ನು ಪ್ರತ್ಯೇಕವಾಗಿ ತೆಗೆದು ಭಕ್ತರಿಗೆ ಕೊಡಮಾಡ್ತದೆ. ಅದಕ್ಕೆ ಪಾದೋದಕ ಅಂತ ಕರೀತಾರೆ. ಪಾದೋದಕ ಪಾನ ಅದು ವಿಶೇಷವಾಗಿ ಒಂದು ನಮ್ಮ ಸಕಲ ಸಂಪತ್ತಿಗೆ ಕಾರಣ ಅಂತ ಹೇಳ್ತಾರೆ. ಆರಾಧನೆಯ ವೈಭವದ ಉತ್ಸವದ ಆರಂಭವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಧ್ವಜಾರೋಹಣವನ್ನು ಮಾಡುವ ಮೂಲಕ ಧ್ವಜಾಂತರ್ಗತನಾಗಿರುವಂತಹ ನಾರಾಯಣನನ್ನು ಅರ್ಚಿಸುವುದರ ಮೂಲಕ ವಾಯುದೇವರನ್ನು ಸಕಲ ತತ್ವಾಭಿಮಾನಿ ದೇವತೆಗಳನ್ನು ಅರ್ಚಿಸುವುದರ ಮೂಲಕ ಆರಾಧನೆಯ ಆರಂಭದ ಉತ್ಸವವನ್ನು ನಡೆಸ್ತಾ ಇದ್ದರೆ ಧ್ವಜಾರೋಹಣವಾಗ್ತಾ ಇದೆ. ಧ್ವಜದಲ್ಲಿ ಓಂಕಾರನಾದ ಮೊಳಗುತ್ತಾ ಇದೆ. ಆ ಓಂಕಾರನಾದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಸರ್ವತ್ರ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಂತಹ ವ್ಯಾಪ್ತನಾಗಿರುವಂತಹ ಭಗವಂತನನ್ನು ಸಾರುವಂತಹ ದುರ್ಗಳ ವೈಭವದ ಉತ್ಸವ ಮಾಡಬಂದವರಾಗ್ತಾ ಇದೆಯೋ. ಪೂಜ್ಯ ಶ್ರೀಪಾದಂಗಳವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಉತ್ಸವದ ಚಾಲನೆಯ ಭಗವಂತ ಸರ್ವತ್ರ ವ್ಯಾಪ್ತನ, ಸರ್ವ ಶಬ್ದಗಳಲ್ಲೂ ಸರ್ವ ಅಕ್ಷರಗಳಲ್ಲೂ ಇದ್ದಾನೆ ಎನ್ನುವಂತಹ ತತ್ವದ ಸಾರ ಆ ಧ್ವಜದಲ್ಲಿ ಅಡಗಿದೆ. ಅಂತಹ ಧ್ವಜ ಗುರುಗಳ ಘನ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅಂತಹ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಮಹೋತ್ಸವ ಆರಂಭವಾಗ್ತಾ ಇದೆ. ಆ ಧ್ವಜಾರೋಹಣ ಮಹೋತ್ಸವದ ಆರಾಧನಾ ಪೂಜೆ ಪೂಜ
ಪೂಜ್ಯ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಧ್ವಜಾರೋಹಣ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಶ್ರೀಪಾದಯ್ಯನವರ ಘನ ಅಧ್ಯಕ್ಷತೆಯಲ್ಲಿ ಆರಂಭವಾಗ್ತಾ ಇದೆ. ಆರಾಧನೆಯ ಅಂಗವಾಗಿ ನಡೆಯುತ್ತಾ ಇರುವಂತಹ ಗೋಪೂಜಾ ಅಶ್ವಪೂಜಾ, ಗೋವಿನಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇರುತ್ತೆ ಎನ್ನುವಂತಹ ಶಾಸ್ತ್ರದ ವೃಕ್ಷಾಯ ನಮತಾಂ ಕಾಮಧೇನವೇ. ಇಂದಿನಿಂದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ 351ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವವು ಇಂದು ಪ್ರಾರಂಭವಾಗ್ತಾಯಿದೆ. ಇಂದಿನಿಂದ 16ನೇ ತಾರೀಕು ತನಕ ವಿಶೇಷ ಉತ್ಸವಗಳು, ಅಭಿಷೇಕ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದಂತಹ ಗಣ್ಯರುಗಳಿಗೆ ನಾಡದ್ದು ಸನ್ಮಾನ. ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ 12ನೇ ತಾರೀಕು ಸಂಜೆ ಯೋಗೀಂದ್ರ ಸಭಾಮಂಟಪದಲ್ಲಿ ನಡೆಯಲಿದೆ. ಈ ಆರಾಧನಾ ಉತ್ಸವದ ಅಂಗವಾಗಿ ದೇಶದ ಮೂಲೆ ಮೂಲೆಗಳಿಂದ ಬರತಕ್ಕಂತಹ, ವಿದೇಶಗಳಿಂದ ಬರತಕ್ಕಂತಹ ಎಲ್ಲ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ ವಸತಿ ಕೊಠಡಿಗಳು ಮತ್ತು ಸ್ವಚ್ಛತೆ, ಅದೇ ರೀತಿಯಾಗಿ ಆರೋಗ್ಯದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು, ಶೌಚಾಲಯಗಳು, ಅದೇ ರೀತಿಯಾಗಿ ದರ್ಶನದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ಪರಿಮಳ ಪ್ರಸಾದದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸಮರ್ಥವಾಗಿ ಶ್ರೀಮಠದ ವತಿಯಿಂದ ಮಾಡಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕಾರಣ ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಬಂದಿರೋಣದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಭಕ್ತರು ನಿರಾತಂಕವಾಗಿ ಆರಾಧನೆಯಲ್ಲಿ ಪಾಲ್ಗೊಂಡು ತಮ್ಮ ನೆಚ್ಚಿನ ಗುರುಗಳ ದರ್ಶನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಸೂಚಿಸ್ತಾ ಇದ್ದೇವೆ. ಶವರ್ಗಳನ್ನು ನದಿಯಲ್ಲಿ ಇಳಿದು ಸ್ನಾನ ಮಾಡುವವರಿಗೂ ಕೆಲವು ಕಟ್ಟುಪಾಡುಗಳ ಮೂಲಕವಾಗಿ ಕಲ್ಪನೆ ಮಾಡಲಾಗಿದೆ ಮತ್ತು ಶವರ್ನ ಮಲ್ಲಿ ಮೂಲಕವಾಗಿಯೂ ಕೂಡ ನದಿ ತೀರದಲ್ಲೇ ಸ್ನಾನ ಮಾಡುವಂತಹ ವ್ಯವಸ್ಥೆಗೆ 100 ಶವರ್ಗಳನ್ನು ಈಗಾಗಲೇ ಅಳವಡಿಸಿದ್ದೇವೆ. ಹೀಗೆ ಒಟ್ಟಿನಲ್ಲಿ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆ, ಅನಾಹುತ, ಆತಂಕ ಇಲ್ಲದಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಶ್ರೀಮಠ ಮತ್ತು ಆಡಳಿತ ಎಲ್ಲ ಅಧಿಕಾರಿಗಳು ಕೂಡ ಬಹು ಪರಿಶ್ರಮವನ್ನು ವಹಿಸಿ ಮಾಡಲಾಗಿದೆ. ಎಂದಿನಂತೆ ಮಹಾರಥೋತ್ಸವದ ಶುಭ ದಿನದಂದು ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪವೃಷ್ಟಿ ಎನ್ನುವಂಥದ್ದು ಕೂಡ ವಿಶೇಷವಾಗಿ ಈ ಬಾರಿ ನಡೆಯಲಿದೆ. ಇಂತಹ ಒಂದು ಭವ್ಯವಾದ ಗುರುರಾಜರ 351ನೇ ವರ್ಷದ ಆರಾಧನೆಯನ್ನು ನಾವು ಪುರಸ್ಕರಿಸಿಕೊಂಡು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಗ್ರಂಥಗಳು, ಉಪನ್ಯಾಸಗಳು, ಸನ್ಮಾನಗಳು, ಪೂಜೆ ವಿಶೇಷಗಳು, ಉತ್ಸವಗಳು ಎಲ್ಲವೂ ಕೂಡ ಅಳವಡಿಸಲಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ನಿರಾತಂಕವಾಗಿ ಬಂದು ಗುರುಗಳ ಸೇವೆಯಲ್ಲಿ ಪಾಲ್ಗೊಳ್ಬೋದು ಅಂತ ಈ ಮೂಲಕವಾಗಿ ತಿಳಿಸ್ತಾ, ಮಾಧ್ಯಮಗಳ ಮೂಲಕವಾಗಿ ದೇಶ ವಿದೇಶಗಳಲ್ಲಿ ನೀವೆಲ್ಲ ಭಕ್ತಾದಿಗಳು ಇಲ್ಲಿ ನಡೆಯುವಂತಹ ಉತ್ಸವಗಳನ್ನು, ಪೂಜೆಗಳನ್ನು ನೋಡ್ತಾ ಇದ್ದೀರಿ. ಅಲ್ಲಿಂದ ಧನ್ಯತಾಭಾವವನ್ನು ಹೊಂದಿ ಅಲ್ಲಿಯೂ ನೀವು ವೀಕ್ಷಿಸಬಹುದು. ನೇರವಾಗಿಯೂ ಕೂಡ ಬಂದು ಯಾವುದೇ ತರಹದ ಪ್ರವಾಹ ಭೀತಿಯಾಗಲಿ ಅಥವಾ ವಾಹನದ ಅಸೌಕರ್ಯವಾಗಲಿ, ರಸ್ತೆಯ ಅಸೌಕರ್ಯವಾಗಲಿ, ಯಾವ ಅಸೌಕರ್ಯವೂ ಇಲ್ಲ. ಭಕ್ತರು ನಿರಾತಂಕವಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೋದು ಎಂಬುದಾಗಿ ಈ ಮೂಲಕವಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ.